ಕುರಿರೊಪ್ಪದ ಜಾಗಕ್ಕೆ ಎರಡೂ ಸಮುದಾಯದ ಗುಂಪುಗಳ ನಡುವೆ ಜಗಳ ಗೊಲ್ಲಹಳ್ಳಿಯಲ್ಲಿ ಘಟನೆ

ಗೊಲ್ಲಹಳ್ಳಿ ಗ್ರಾಮದ ಶಿವಣ್ಣ ಎಂಬವರು ಕಳೆದ ಹದಿನೈದು ವರ್ಷಗಳಿಂದ ಮನೆ ಮುಂಭಾಗದ ಖಾಲಿ ಜಾಗದಲ್ಲಿ ಕುರಿರೊಪ್ಪ ಹಾಕಿಕೊಂಡಿದ್ದರು ಈ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಲು ಮುಂದಾದಾಗ ಇದೇ ಗ್ರಾಮದ ಕೃಷ್ಣಪ್ಪ ಹಾಗೂ ಸಿದ್ದೇಶ್ವರ ಸೇರಿದಂತೆ ಇತರರು ಅಡ್ಡಿಪಡಿಸಿದ್ದಾರೆ ಮೇಲ್ಕುಂಟೆಗೊಲ್ಲೆ ಶಿವಣ್ಣ ಇದು ಪ್ರಾಬ್ಲಮ್ ಅಂದರೆ ಹಿಂದೆ ನಮ್ಮ ಮನೆಯವರ ಅಪ್ಪರ ಹೆಸರಾಗಿತ್ತು ಇದು ಜಮೀನು ಅವರು ಖಾತೆಯಲ್ಲೇ ಓಡ್ತಾ ಇದ್ದು ಈಗಲೂ ಇವರು ಪೋ ಪೋರ್ಜರಿ ಮಾಡ್ಕೊಂಡು ಈಗ ಡಿ ಸಿ ಕನ್ವೆಂಟ್ ಆಗೈತೆ ಮೂವತ್ತಾರನೇ ಇಸ್ವೆಗೆ ಅಂತನ ಇವರೆಲ್ಲ ಪೋರ್ಜರಿ ಖಾತೆವು ಎಲ್ಲ ತಂದು ಏನೋ ಇಲ್ಲದ ದೌರ್ಜನ್ಯ ಮಾಡಿ ನಮ್ಮನ್ನು ಹೊಡಿಯೋದು ಹೊಡೆಯೋದು ಬಡಿಯೋದು ಯಾರು ಇಲ್ಲ ಟೈಮ್ನಾಗ ಬಂದು ಎಲ್ಲ ಕಿತ್ತಾಕೋದು ಹಿಂಗೆ ಮಾಡ್ತಾ ಇದ್ದಾರೆ ಸರ್ ಅದಕ್ಕೋಸ್ಕರನ ನಾವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅವ್ರ ರಕ್ಷಣೆ ಕೊಡಲಿಲ್ಲ ಅವರು ಪೊಲೀಸ್ ಪೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಕ್ಷಣೆ ಕೇಳಿದ್ವಿ ಕಂಪ್ಲೇಂಟ್ ಕೊಟ್ಟು ಅವರು ಎಷ್ಟೊತ್ತಾದರೂ ನಮ್ಮದು ಕಂಪ್ಲೇಂಟೇ ಇಶ್ಯೂ ಮಾಡಲಿಲ್ಲ ಅಲ್ಲಿಗೆ ಬೇಕ ಅಮ್ಮಂಗೆ ವೀಡಿಯೋ ತೋರಿಸಿರೋನು ನೋಡಿದ ನೋ ನೋಡಿದಂಗೆ ಆಯ್ತು ಆಯ್ತು ಆಯಿತು ಅಂತ ಹಂಗೆ ಇಟ್ಟರು ಆಮೇಲೆ ಇದು ಬ್ರಿಟಿಷ್ ಕಾಲದಾಗೆ ಡಿ ಸಿ ಕನ್ವೆಂಟ್ ಆಗುತ್ತೆ ಸರ್ ಡಿ ಸಿ ಕನ್ವೆಂಟು ಆವಾಗ ಮೂವತ್ತಾರನೇ ದಿವಸವಾಗಿ ಡಿ ಸಿ ಕನ್ವೆಂಟ್ ಆಗೈತೆ ಅಂತಂದು ಅದನ್ನು ತೋರಿಸ್ತಾರೆ ಫೋರ್ಜರಿದ್ದ ಆಮೇಲೆ ಮನೆ ಇದ್ದೆಲ್ಲ ರಿಸಿಪ್ಟು ಖಾತೆ ಎಸ್ಟೇಟು ಎಲ್ಲ ಅವನ್ನ ಈಗ ಹೊಸ್ದ ಹುಟ್ಟಿಸ್ಕೊಂಡು ಹೊಸ್ತಕ್ಕೆ ತೊಂದರೆ ಸರ್ ಅದಕ್ಕೋಸ್ಕರನ ನಾವು ಸೈನ್ ಹಾಕಿರೋದು ಯಾರೋ ಅದು ಅದು ಮುಂದೆ ಗೊತ್ತಾಗುತ್ತೆ ಈಗ ಅದು ನಮ್ಮ ಮಾವರ ಹೆಸನಾಗೆ ಇರೋದು ಜಮೀನು ಒಂದು ಎಕರೆ ಎರಡು ಕುಂಟೆ ಎಷ್ಟು ವರ್ಷದಿಂದ ಇದು ಕುರಿಯಟ್ಟಿ ಇರೋದು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಇದೆ ಹ್ಞೂ ಹಾಂ ಇಪ್ಪತ್ತೈದು ವರ್ಷದಿಂದ ಐತೆ ಇಪ್ಪತ್ತೈದು ವರ್ಷದಿಂದ ಅವತ್ತಿಂದ ಯಾರೂ ಇಲ್ಲ ಈ ಮೂರನೇ ವರ್ಷದಾಗ ಗಲಾಟೆ ಮಾಡಿದರು ಇದೇ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಟೇಷನಿಗೆ ಕೊಟ್ಟಿದ್ದರು ಆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಈ ಇದು ಡಾಕ್ಯುಮೆಂಟ್ಸ್ ಸರಿ ಇಲ್ಲಪ್ಪ ನಿಮ್ಮ ಹೆಸರು ಖಾತೆ ಪಾಣಿರ ತೊಂಬರ್ರಿ ಅವಾಗ ನಾವು ಕಂಪ್ಲೇಂಟ್ ಅಂತ ಅಂದರು ಅದಕ್ಕೇನು ಹೇಳಿದರು ಅಂದರೆ ಇನ್ನೊಂದು ವಾರ ಟೈಮ್ ಕೊಡಿ ಸಹ ತಗೊಂಬತ್ತೀವಿ ಅಂದರು ವಾರ ಆದರೂ ಇಲ್ಲ ಮೂರು ವರ್ಷ ಆದರೂ ಇಲ್ಲ ಈಗ ಏಕಾಏಕಿ ಬಂದು ನಾವು ತಾತ ಮುತ್ತಾತರಿಗೆ ಸೇರಿದ್ದು ಈ ಕುರಿ ರೊಪ್ಪ ನಮ್ಮ ಜಾಗದಲ್ಲಿ ಬರುತ್ತದೆ ನಾವು ಇಷ್ಟು ದಿನ ತಾತ್ಕಾಲಿಕವಾಗಿ ಕುರಿಗಳ ರೊಪ್ಪ ಮಾಡಿಕೊಂಡಾಗ ಕೇಳಿರ್ಲಿಲ್ಲ ಇದೀಗ ಶೆಡ್ ನಿರ್ಮಾಣ ಮಾಡುತ್ತಿರುವ ಕಾರಣ ಅಡ್ಡಿಪಡಿಸುತ್ತಿದ್ದೇವೆ ಎಲ್ಲಾ ದಾಖಲೆಗಳು ನಮ್ಮ ಪರ ಇವೆ ಎಂದು ಕೃಷ್ಣಪ್ಪ ಸಿದ್ದೇಶ್ವರ ಹೇಳುತ್ತಾರೆ ಸುಮ್ನೆ ಅವ್ರ ಮೇಲೆ ದೌರ್ಜನ್ಯ ಮಾಡಕ್ ಹೋಗಲ್ಲ ಅಳ್ತೆ ಮಾಡ್ಯಾರ ಅಳ್ತೆ ಮಾಡ್ಯಾರ ನೋಡ್ರಿ ಅಲ್ಗನ ಹೋಗಿತ್ತು ಅಲ್ಲಿಗೆ ಆಗ್ಲಿ ಹೇಳ್ತೀನಿ ಆಕಸ್ಮಾತ್ ಅಲ್ಲಿಗೆ ಬಂದ್ರು ಬಿಟ್ಕೊಂಡ್ ಕೊಡ್ತೀವಿ ನಾವು ಅದನ್ನ ಹೇಳಲ್ಲ ಸರ್ವೆ ಮಾಡಿಸ್ಲಿ ನಾವು ಸರ್ವೆ ಮಾಡಿಸಿದ್ವಿ ನಾವು ನಾವೆಲ್ಲ ಮಾಡಿರೋದು ಪಂಚಾಯತಿ ಅಧಿಕಾರಿಗಳು ಸರ್ವೆ ಮಾಡಿಸಿರೋದು ನಾನ್ ಮಾಡ್ಸಿರೋದಲ್ಲ ನಾವು ಮಾಡಿಸಿದ್ದೀವಿ ಇದು ನಮ್ಮನೆಗಳಲ್ಲವಲ್ಲ ನಾವು ಸರ್ಕಾರದಿಂದ ತಗೊಂಡಿರೋದು ದಂಡ ಅಂತೈತಲ್ಲ ನಮ್ಮ ತಾತ ಇಲ್ಲೈತೆ ಇಲ್ಲೈತೆ ಅದು ತೋರಿಸ್ತೀನಿ ಅದು ಒಂದು ನಿಮಿಷ ಒಂದು ನಿಮಿಷ ಕಾಪಿ ಇದು ಡಿ ಸಿ ಕನ್ವರ್ಷನ್ ಆಗಿರೋ ಕಾಪಿ ಅದು ನನಗೆ ನನಗೆ ಓದಕ್ಕೆ ಬರಲ್ವಲ್ಲ ಹಾ ಎನ್ವೈರಿಯ ಬರಲಿ ಎನ್ಕ್ವೈರಿ ಬಂದಾಗ ಅವ್ರು ಬಂದು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಹಾಂ ಅದು ಅವ್ರಿಗೆ ಸೇರಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಊಟ ತಕೊಂಡಾದಾಗ ನಾನೇನ್ ಮಾಡ್ದೆ ನಮ್ಮ ಯಜಮಾನ್ರು ಬರ್ಲಪ್ಪ ಇರ್ಲಿ ಸುಮ್ನೀರು ಅಂತ ಅಂದೆ ಹಂಗ್ತಿದಂಗೆ ಮೂರ್ ಹಿಡ್ಕೊಂಡ್ ಹಿಂಗ್ ಹೇಳ್ಕೊಂಬಿಟ್ಟು ಹಿಂಗ ಹಿಡ್ಕೊಂಡ್ ಬಿಟ್ರು ಹಿಂಗ ಹಿಡ್ಕೊಂಡು ಕಿತ್ತು ಆಮೇಲೆ ಕೈಯಲ್ಲ ತುಳಿದ್ರು ಕಾಲಾಗಿ ತುಳ್ದು ಈ ಬಗ್ಗೆ ಮಾತನಾಡಿದ ಶಿವಮ್ಮ ನಾವು ಇಪ್ಪತ್ತು ವರ್ಷಗಳಿಂದ ಇದೇ ಜಾಗದಲ್ಲಿ ಕೋರಿ ಹಾಕಿಕೊಂಡಿದ್ದೇವೆ ಈಗ ಏಕಾಏಕಿ ಬಂದು ಕೃಷ್ಣಪ್ಪ ಮತ್ತು ಇತರರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇವೆ ಆದರೂ ಪೊಲೀಸ್ನವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ ನಮ್ಮ ಪತಿ ಶಿವಣ್ಣನವರ ತಾತನವರಿಗೆ ಈ ಜಮೀನು ಸೇರಿತ್ತು ಅಂದಿನಿಂದ ಜಾಗ ನಮ್ಮ ಸ್ವಾಧೀನದಲ್ಲಿದೆ ಎಂದು ಹೇಳಿದ್ದಾರೆ ಾರೆ ಅದು ಯಾವ ಥರ ಗೊತ್ತಾ ಗೊತ್ತಿಲ್ಲ ನಮಗೆ ಟೇಷನ್ನಾಗ ಹೋದ್ರು ಪೊಲೀಸ್ನವರು ನಮ್ಮ ನೆನ್ನೆನೆ ಬರ್ಬೇಕಾಗಿತ್ತು ಬಂದಿಲ್ಲ ಇವತ್ತು ಬರ್ಬೇಕಾಗಿತ್ತು ಬಂದಿಲ್ಲ ಸರ್ ಹಿಂಗೆಲ್ಲ ಮಾಡ್ಯಾರ ಹೋಗಮ್ಮ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬಂದ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದಿ ಅವ್ರ ದೌರ್ಜನ್ಯ ಎಲ್ಲ ಮಾಡಿ ಏನು ಬೇಕೋ ಅದನ್ನ ಮಾಡಿ ನಾವು ಸ್ಟೇಷನ್ ಇಂತಕ್ಕೆ ಹೋದ್ಮೇಲೆ ಮೂವತ್ ನಲ್ವತ್ತು ಜನ ಬಂದು ಕೇಕ್ ಆಗ್ತಾ ಇದ್ದಾರೆ ಸರ್ ನಮ್ಮಿಬ್ರು ಮುಂದೆ ಏನು ಕೈ ಕುಟ್ಕೊಂಡು ಇದ್ರಾಗ ವಿಡಿಯೋ ಐತಿ ಅದನ್ನು ಕೊಡ್ತೀನಿ ಆ ಕೈ ಕುಟ್ಕೊಂಡು ಮಾತಾಡ್ತಾರೆ ನಿನ್ನ ಹೆಂಗ್ ಸೋಮತಲು ನೋಡಲ್ಲ ಅಂತ ಮಾತಾಡ್ಯಾರ ಸರ್ ಒಂದ್ ಹೆಂಗ್ ಸೋಮತಲು ನೋಡಲ್ಲ ನಿನ್ನ ಏನ್ ಬೇಕಾ ಅದನ್ನ ಮಾಡ್ತೀವಿ ಏನ್ ಬೇಕಾ ಅದನ್ನ ಮಾಡ್ತೀವಿ ನಮ್ ತಗ ಜಯಚಂದ್ರ ಇದಾನೆ ನಮ್ ಕೈಯಾಗೆ ನಾವು ಜಯ ಚಂದ್ರ ಪಿ ಎ ನಮ್ಗೆ ಎಷ್ಟು ಬೇಕೋ ಅಷ್ಟೈತೆ ಏನೇ ಗೊತ್ತೈತೆ ನಿನ್ಗೇನ್ ಗೊತ್ತೈತೆ ಗೊತ್ತಿರೋದೆಲ್ಲ ನಮ್ಮ ತಾತನ ಹೆಸರಾಗೆ ಅದು ಅದು ನಮ್ ತಾತನ ಹೆಸರನ್ನಾಗಿರೋದು ಏನಕ್ ಬಂದ್ ಮಾಡ್ತಾ ಇದಾರೆ ನಮ್ ಜಾಗ ಯಾವ ತರ ನಂದು ಅಂತ ಅದು ಯಾವ ತರ ಬತ್ತಾ ಇದಾರೆ ಗೊತ್ತಿಲ್ಲ ನಮ್ಗೆ ಟೇಷನ್ಕ್ ಹೋದ್ರು ಪೊಲೀಸ್ನಾರು ನಮ್ಮ ನೆನ್ನೆನೆ ಬರ್ಬೇಕಾಗಿತ್ತು ಬಂದಿಲ್ಲ ಇವತ್ತು ಬರ್ಬೇಕಾಗಿತ್ತು ಬಂದಿಲ್ಲ ಸರ್ ಹಿಂಗೆಲ್ಲ ಮಾಡ್ಯಾರ ಹೋಗಮ್ಮ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ರು ಬಂದ್ರು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಕೊಂಡ್ ಬಂದಿ